ಭಾರತ್ ಜೋಡೋ ಯಾತ್ರೆಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಇವತ್ತು ಪ್ರವಾಸವನ್ನು ಕೈಗೊಳ್ಳಿಕ್ಕೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಮೈಸೂರಿಗೆ ಆಗಮಿಸಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ ಸರ್. ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ಭಾರತ್ ಜೋಡೋ ಯಾತ್ರೆ ಮೈಸೂರಿಗೆ ದಸರಾ ಸಂದರ್ಭದಲ್ಲಿ ಬರ್ತಾ ಇದೆ. ರಾಹುಲ್ ಗಾಂಧಿ ಅವರು ಗಾಂಧಿ ಕುಟುಂಬ ನೇರು ಮರಿಮಗ ಇಂದಿರಾ ಗಾಂಧಿ ಮೊಮ್ಮಗ ರಾಜೀವ್ ಗಾಂಧಿ ಮಗ ಮೈಸೂರಿಗೆ ನಡ್ಕೊಂಡು ಬರ್ತಾ ಇದ್ದಾರೆ. 3570 ಕಿಲೋಮೀಟರ್ ಅಷ್ಟು ನಡೀತಾ ಇದ್ದಾರೆ. ಇಲ್ಲೇ ಹಾಲ್ಟ್ ಆಗ್ತಾ ಇದ್ದಾರೆ, ಯಾರ ಮನೆಗೂ ಹೋಗ್ತಾ ಇಲ್ಲ, ಎಲ್ಲೂ ಹಾಲ್ಟ್ ಆಯ್ತಲ್ಲ. ಇಲ್ಲೇ ಅವ್ರ ಕ್ಯಾಂಪ್ ಎಲ್ಲ ಇರ್ತದೆ, ನೋಡೋಣ. ರಿಕ್ವೆಸ್ಟ್ ಮಾಡ್ತೀವಿ, ಒಂದು ಮೈಸೂರು ಆತಿಥ್ಯ ಸ್ವೀಕಾರ ಮಾಡಿ ಅಂತ ಕೇಳ್ತೀವಿ. ಅವರೆಲ್ಲರೂ ರೂಮಲ್ಲಿದ್ದರೆ ರೂಮಲ್ಲಿರಲಿ, ಇಲ್ಲ ಅಂದರೆ ಅವ್ರದ್ದು ವ್ಯಾನ್ಗಳಿದೆ, ವ್ಯಾನಲ್ಲಿ ಅವ್ರಿಗೆ ಇರ್ತಾರೆ. ಇದು ಸಾಯಂಕಾಲ ಬರ್ತಾರೆ, ಇಲ್ಲಿ ಹಾಲ್ಟ್ ಆಗ್ತಾರೆ. ಎಕ್ಸಿಬಿಷನ್ ಬೆಳಗ್ಗೆ, ತಿರ್ಗಾ ಯಾತ್ರೆ ಶುರು ಆಗ್ತದೆ. ಸೊ ಒಂದು ದಿನ ಮೈಸೂರು ಒಳಗಡೆ ಅರ್ಧ ದಿನ ನಡೀತಾರೆ ಅವರು. ಸೊ ಎಲ್ಲ ನಮ್ಮ ಕಾರ್ಯಕರ್ತರು ಇದನ್ನು ಉಪಯೋಗಿಸ್ಕೊಳ್ಬೇಕು, ಯಾರಿಗೋಸ್ಕರ ಏಂತಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅಂತ ಅರ್ಥಕೊಳ್ಬೇಕು. ಇದೊಂದು ಐತಿಹಾಸಿಕವಾದಂಥ ನಡಿಗೆ, ದೇಶ ಒಗ್ಗಟ್ಟು ಮಾಡಬೇಕು. ಇವರಿಗೆ, ಯುವಕರಿಗೆ ಉದ್ಯೋಗದ ಬಗ್ಗೆ ಶಕ್ತಿ ತುಂಬಬೇಕು, ಬೆಲೆ ಏರಿಕೆ ಬಗ್ಗೆ ನಿಯಂತ್ರಣ ಮಾಡಬೇಕು. ಕುವೆಂಪುರವರು ಹೇಳ್ದಂಗೆ ಶಾಂತಿಯ ತೋಟ ನಿರ್ಮಾಣ ಮಾಡಬೇಕು, ರೈತರ ಬದುಕಿನಲ್ಲಿ ಒಂದು ಸಮಾನತೆ ಮಾಡಬೇಕು, ಇವೆಲ್ಲ ಇಟ್ಕೊಂಡು ಇವತ್ತು ಬರ್ತಾ ಇದ್ದಾರೆ ಸರ್. ಇಷ್ಟೆಲ್ಲ ಮಾಡ್ತಿದ್ರೆ ಸರ್, ಆದರೆ ಡಿ ಕೆ ಶಿವಕುಮಾರ್ ಎಲ್ಲೋ ಏಕಾಂಗಿ ಆದ್ರ ಅಂತ? ಹೇ, ನಾ ಯಾವನ್ನ ಹೇಳಿದ್ ನಾನು ಏಕಾಂಗಿ ಅಂತ? ಬಿ ಜೆ ಪಿ ಅವ್ರು ಏಕಾಂಗಿ ಇರ್ಬೋದು, ಬೇರೆ ಪಾರ್ಟಿ ಇರಬೇಕಾಗಿ, ನಾನು ಯಾಕೆ ಏಕಾಂಗಿ ಸರ್? ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷದಲ್ಲೇ ಸಹಕಾರ ಸಿಕ್ತಿಲ್ಲ, ಅಮ್ಮ ಮಾತುಗಳು ಕೇಳಿ ಬರ್ತಿದ್ದೆ ಸರ್. ನನಗೆ ಎಲ್ಲವನು ಕೋಪ್ರೇಷನ್ ಕೊಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದೀನಿ. ನಾನು ಅವ್ರಿಗೆಲ್ಲ ಚುರುಕು ಮುಟ್ಟಬೇಕಲ್ಲ, ಟಾಸ್ಕ್ ಕೊಡಬೇಕಲ್ಲ. ನಾನು ಬರೀ ತಲೆ ಈಗ ನೋಡಿ, ಈ ರಾಮಪ್ಪಂಗೆ ಹೇಳಿದೆ, ಅವನಿಗೆ ಹೆಗ್ಡೆ ದೇವ್ರ ಕೋಟೆಗೆ ಹೋಗಿದ್ದೀನಿ ಅಂತಂದ, ರೈ ಹೆಗ್ಡೆ ದೇವನ ಕೋಟೆಯಲ್ಲಿ ಹೋದ್ರೆ ಆಗೋದಿಲ್ಲ, ಪಂಚಾಯತಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಜನರಲ್ ಸೆಕ್ರೆಟರಿಗಳು ಹೋಗಿ ಪಂಚಾಯತಿಯಲ್ಲಿ ಮೀಟಿಂಗ್ ಮಾಡಬೇಕು ಸರ್. ಕಾಂಗ್ರೆಸ್ ಪಕ್ಷದಲ್ಲಿ ಬಣಗಳಾಗ್ತಿದೆ, ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್, ಅಮ್ಮ ಮಾತುಗಳು ಕೇಳಿ ಬರ್ತಾರೆ. ನಿನ್ಗೆ ಬಣ ಇರಬೇಕಷ್ಟೇ, ಈಗ ನಿಂದೊಂದು ಟಿ ವಿ, ಅವ್ರದೊಂದು ಟಿ ವಿ, ಅವ್ರದೊಂದು ಟಿ ವಿ ಅಂತ ಹಂಗಿರ್ಬೇಕಷ್ಟೇ. ಇಲ್ಲಿ ಯಾವುದು ಬಣ ಇಲ್ಲ, ಯಾರು ಪಕ್ಷದ ಅಧ್ಯಕ್ಷರಿದ್ದಾರೆ, ಪದ್ಯಕ್ಷ ಅಧ್ಯಕ್ಷ ಅವರೇ, ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಯಾರು ಕೊಡಬೇಕು ಅವರೇ, ವಿರೋಧ ಪಕ್ಷ ಸ್ಥಾನ ಯಾರು ಕೊಡಬೇಕು ಅವ್ರು ಕೊಡದೆ, ಈಗ ನಮ್ಮ ಜಿಲ್ಲೆಗೆ ಇವರೇ ನಮ್ಮ ಅಧ್ಯಕ್ಷರು. ಇವ್ರು ಹೇಳ್ದಂಗೆ ನಾನು ಕೇಳೋದು, ಅವನು ನಮ್ಮ ಗ್ರಾಮಾಂತರಕ್ಕೆ ವಿಜಯ್ ಕುಮಾರ್ ಹೇಳ್ದಂಗೆ ನಾವು ಕೇಳೋದು ಹಂಗೆ ಸರ್. ಸಾಕಷ್ಟು ಕಡೆಗಳಲ್ಲಿ ಡಿ ಕೆ ಶಿವಕುಮಾರ್ ಹೋದಾಗ ಬರೀ ಕೇವಲ ಏಕಾಂಗಿಯಾಗಿ ಹೋಗ್ತಾರೆ ಅನ್ನೋ ಮಾತು ಸರ್. ಯಾರು ಹೇಳಿದ ಏಕಾಂಗಿ ಅಂತ? ಏಕಾಂಗಿ ಅಂತ ಪದ ನಾನು ಪಕ್ಷದ ಅಧ್ಯಕ್ಷರಪ್ಪ, ನಾನೇನು ಏಕಾಂಗಿ ಅಲ್ಲ, ಹುಟ್ಟಿರೋದು ಏಕಾಂಗಿ ಅಷ್ಟೇ, ಸಾಯುವಾಗ ಏಕಾಂಗಿ ಅಷ್ಟೇ, ಬದುಕಿನಲ್ಲಿ ಇದೆಲ್ಲ ನನ್ನ ನೆಂಟರು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.